ಇನ್ನೊಂದು ಏನು ಗೊತ್ತಾ ನಿಮಗೆ, ನೀವು ಇದನ್ನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಭಾಳ ಶಾಕಿಂಗ್ ಅಂತ ಅನಿಸುತ್ತೆ, ಭಾಳ ನೋವು ಅಂತ ಅನಿಸುತ್ತೆ. ಒಬ್ಬನ ಪ್ರಾಣನ ತೆಗೆದು ಬಿಡ್ತಾರೆ, ಅವನು ರೇಣುಕಾಸ್ವಾಮಿ ಅನ್ನೋ ಮನುಷ್ಯ ಏನು ಪರಮ ಒಳ್ಳೆ ಕೆಲಸ ಏನು ಮಾಡಿರಲಿಲ್ಲ, ಆತ ಕೆಟ್ಟ ಕೊಳಕ ಮೆಸೇಜ್ ಕಳಿಸಿದ್ದ, ಆತನಿಗೆ ಕಾನೂನು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶಗಳು ಕಾನೂನಿಗಿತ್ತು. ಆದರೆ ಇನ್ನೊಂದು ವಿಷಯ ಹೇಳಿಬಿಡ್ತೀನಿ ನಿಮಗೆ, ಇವ್ರ ಕಥೆ ಇದೆಯಲ್ಲ, ಇವ್ರ ಪಾತಕ ಇದೆಯಲ್ಲ ಡೆವಿಲ್ ಗ್ಯಾಂಗ್ನದ್ದು, ಎಷ್ಟು ನೋವು ಭರಿತ ಅಂತ ನಿಮ್ಗೆ ಹೇಳ್ತೀನಿ. ನಾನು ರಣರೋಚಕ ಅಂತ ಹೇಳಲ್ಲ, ಆ ಪದ ಬಳಸಿದ್ದಾರೆ ನಮ್ಮವರು, ಹೌದು, ಹಾಗಾಗಿ ನಾನು ಆ ಪದ ಬಳಸ್ತೇನೆ. ನಾನು ಹೇಳ್ತೇನೆ, ಇದು ನೋವು ಭರಿತ ಡೆವಿಲ್ ಗ್ಯಾಂಗ್ ಪಾತಕ ನಿಜಕ್ಕೂ ಕೂಡ ಅತ್ಯಂತ ಭೀಭತ್ಸಕರ, ನೋವು ಭರಿತ. ಇವರು ಕೊಲೆ ಆದಮೇಲೆ ಎಸ್ಕೇಪ್ ಆಗೋದಕ್ಕೆ ಯಾವ್ಯಾವ ಮಸಲತ್ತುಗಳನ್ನು ಮಾಡ್ತಾರೆ ಅಂತಂದರೆ, ಕೊಲೆ ಆದಮೇಲೆ ಇವರಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಶುರುವಾಗುತ್ತೆ, ಎಲ್ಲರಿಗೂ ನಶೆ ಇಳಿದ ಮೇಲೆ. ಡೆವಿಲ್ ಗ್ಯಾಂಗ್ ರೌಂಡ್ಸ್ ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೇನ ಬಿಡ್ತಾ ಇದ್ದೀವಿ ತಗೊಳ್ಳಿ. ಎಲ್ಲೂ ಆಗಿರ್ಬೋದು, ಇವು ಜಸ್ಟ್ ಲೆಕ್ಕ ಹಾಕ್ಬಿಡಿ. ರೇಣುಕಾಸ್ವಾಮಿ ಕೊಲೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ, ಬಟ್ಟೆ ಮಳಿಗೆಯಲ್ಲಿ ಹೊಸ ಬಟ್ಟೆಯನ್ನು ಆರೋಪಿಗಳು ಖರೀದಿ ಮಾಡ್ತಾರೆ. ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ಒಂದು ಯಾವುದೋ ಅಂಗಡಿಯಲ್ಲಿ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಲಕ್ಷ್ಮಣ್ ಮತ್ತು ನಾಗರಾಜ್ ಇಬ್ಬರು ಕೂಡ ಹೊಸ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತೆರಳುತ್ತಾರೆ ಆರೋಪಿಗಳು. ಮರ್ಡರ್ ಮಾಡಿ ವದಿಬಾರ್ ಜಾಗಕ್ಕೆ ಒದ್ದು ದುರುಳತನವನ್ನು ಮೆರೆದು ಲಕ್ಷ್ಮೀ ವೆಂಕಟೇಶ್ವರನ ಪಾದದ ಅಡಿಗೆ ಹೋಗ್ತಾರೆ ಇವರೆಲ್ಲರೂ ಕೂಡ. ಸದ್ಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ CCTVಯನ್ನು ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಅಲ್ಲಿ ಕಂಡ್ರಲ್ಲೋ ಪಾಪಿಗಳ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯನ್ರು, ನೀವು ಮನುಷ್ಯರೇನ್ರೋ ನೀವೆಲ್ಲರೂ, ನಿಮ್ಗೇನಾದರೂ ಪಾಪ ಪ್ರಜ್ಞೆ ಅನ್ನೋದು ಇದೆಯನ್ರೋ, ಬರೀ ದುರುಳುತನವನ್ನೇ ತುಂಬ್ಕೊಂಡಿದ್ರಲ್ರೋ ನೀವೆಲ್ಲರೂ ಎದೆಯಲ್ಲಿ. ರೇಣುಕಾ ಸ್ವಾಮಿ ಅನ್ನೋ ಮನುಷ್ಯನನ್ನು ಕರ್ಕೊಂಬಂದು ಕೆಟ್ಟ ಕೊಳಕ ಬೈದು ಅವನಿಗೆ ಕುಡ್ದು 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 ಹೊಡೆದು ಹೊಡಿಬಾರ ಜಾಗದಲ್ಲಿ ಹೊಡೆದು ಈಗ ಮುಖ ಮುಚ್ಕೋತಿರಲ್ರೋ ನಾಲಾಯಕ್ಗಳ ನೀವೆಲ್ಲರೂ. ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಮರ್ಡರ್ ಮಾಡಿಬಿಟ್ಟು, ಕಾಲ್ ಕಾಲಲ್ಲಿ ಒದ್ದು ನಿಮ್ಮ ಗ್ಯಾಂಗ್ನ ಬಾಸ್ ಜೊತೆಗೆ ಸೇರ್ಕೊಂಬಿಟ್ಟು ಹೊಡಿಬಾರ ಜಾಗಕ್ಕೆ ಹೊಡೆದು ದುರುಳುತನವನ್ನು ಮೆರೆದು ಅವನನ್ನು ಸಾಯಿಸಿ ಅವನ ಮನೆಯನ್ನು ಅನಾಥನನ್ನಾಗಿ ಮಾಡಿ, ಅವರ ಅಪ್ಪ ಅಮ್ಮನ ಅನಾಥವನ್ನಾಗಿ ಮಾಡಿ, ಅವನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಕೂಸನ್ನು ಅನಾಥ ಮಾಡಿ, ಇವತ್ತು ಹೊಟ್ಟೆಗೆ ಏನ್ರಯ ತಿಂತೀರಾ ನೀವು? ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಿಮಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆ ಭಗವಂತ ನಿಮ್ಮನ್ನು ಕ್ಷಮಿಸ್ಬಿಡ್ತಾನೆ ಅನ್ಕೊಂಡ್ರೇನ್ರೋ? ಆ ಭಗವಂತನ ಶಾಪ ಕಂಡ್ರಲ್ಲೇ ನಿಮ್ಗೆಲ್ಲರಿಗೂ, ನಾನು ಪರಮ ನೀಚರ. ದೇವಸ್ಥಾನಕ್ಕೆ ಹೋಗ್ಬಿಟ್ರಂತೆ ಪಾಪ ಕಳ್ಕೊಳ್ಳೋದಕ್ಕೆ, ಹೊಸ ಬಟ್ಟೆ ತಗೊಂಬಿಟ್ಟು ಮಾನ ಮರ್ಯಾದೆ ಇದೆ ಅವ್ರಿಗೆಲ್ಲರಿಗೂ. ಆರ್ ದೇ ಇವನ್ ಲಿಟ್ರಲಿ ಹ್ಯೂಮನ್ ಬೀಯಿಂಗ್ಸ್? ಕಮ್ ಟು ದಿ ಕ್ಯಾಮ್ರಾ ಪ್ಲೀಸ್. ಎಷ್ಟು ಹೊಟ್ಟೆ ಉರಿಯತ್ತೆ ಇವತ್ತು ಅಂತಂದ್ರೆ ಅಷ್ಟು ಹೊಟ್ಟೆ ಉರಿಯತ್ತೆ. ನಾನು ಮತ್ತೊಬ್ಬ ಯಾರನ್ನ ಕೆಟ್ಟ ಕೊಳಕ ಮಾತಾಡ್ತಾನೆ ಅಂತ ಕೆಟ್ಟ ಕೊಳಕ ಭಾಷೆಯನ್ನು ನಾನು ಬಳಸಕ್ಕೆ ಹೋಗೋದಿಲ್ಲ. ಅಲ್ಲಿ ನಿಂತ್ಕೊಂಡು ನನ್ನ ಹೊಟ್ಟೆ ಉರಿಯುತ್ತೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೆ. ಸಿಟ್ಟು ನೆತ್ತಿಗೆ ಇರುತ್ತೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೆ. ಕ್ಷಮಿಸ್ಬಿಡ್ತಾನೇನ್ರಯ್ಯ ಆ ದೇವರು ನಿಮ್ಮನ್ನು? ಹೋಗ್ಬಿಟ್ರೆ ಅಪ್ಪ ಸ್ವಾಮಿ ಕ್ಷಮಿಸಪ್ಪ ಲಕ್ಷ್ಮೀ ವೆಂಕಟೇಶ್ವರ ಭಗವಂತ ಅಂದ್ಬಿಟ್ರೆ ನೀವು ಮಾಡಿರೋ ಪಾಪ ಕಳೆದೋಗತ್ತೇನ್ರಯ್ಯ? ಆ ಮನೆಯಲ್ಲಿ ಇವತ್ತು ಆರಿರುವ ದೀಪ ಮತ್ತೆ ಉರಿಯತ್ತೇನ್ರಯ್ಯ? ಚಿತೆ ಇವತ್ತು ಭಗ್ ಅಂತ ಹತ್ಕೊಂಬಿಡ್ತಲ್ಲ, ಚಿತೆ ತಣ್ಣಗಾಗತ್ತೇನ್ರಯ್ಯ? ಯಾವನು ಲಕ್ಷ್ಮಣ ಅಂತ, ಇನ್ನೊಬ್ಬನ ಯಾವನು ನಾಗರಾಜ ಅಂತ, ಇವ್ರದ್ದೊಂದು 17-18 ಜನದ ಗ್ಯಾಂಗ್ ಅಂತೆ ಹೋಗ್ಬಿಡ್ತಾರಂತೆ ದೇವಸ್ಥಾನಕ್ಕೆ ಹೊಸ ಬಟ್ಟೆ ತಗೊಂಬಿಟ್ರು. ಅಮಾನ್ ಅಭಿಷೇಕ್ ಜೈಶಂಕರ್ ವಿಲ್ ಟಾಕ್ ಟು ಮಿ ಅಬೌಟ್ ದಿಸ್. ಎಸ್ ಅಭಿಷೇಕ್, ನನಗೆ ಪ್ರಶ್ನೆ ಏನೂ ಇಲ್ಲ, ಸಿಟ್ಟು ಬರ್ತಾ ಇದೆ ಅಷ್ಟೇ, ಮಾತಾಡಿ.
ಎಷ್ಟಂದರೆ ಈ ಪ್ರೊಫೆಷನಲ್ ಹಂತಕರೇನಿದ್ದಾರೆ ಅವರು ಹತ್ಯೆಯನ್ನು ನಡೆಸಿ ತಮಿಳುನಾಡಿನ ಅಂಗಾಳ ಪರಮೇಶ್ವರಿಗೆ ಮತ್ತು ತಿರುವನಲ್ಲಿ ಆಗಿರಬಹುದು ತಿರುಪತಿ ಇಂಥ ಕಡೆ ಹೋಗ್ತಾರಂತೆ. ಈ ರೀತಿಯಾಗಿ ಇದೇ ಮೆಥಡನ್ನು ಈ ರೀತಿ ಈ ಲಕ್ಷ್ಮಣ್ ಮತ್ತು ನಾಗರಾಜ್ ಅನ್ನುವಂತಹ ಹಂತಕರೇನಿದ್ದಾರೆ ನೇರವಾಗಿ ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಬಟ್ಟೆ ಅಂಗಡಿಯಲ್ಲಿ ತಮ್ಮ ಒಂದು ಶುದ್ಧವಾಗಿ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ನಮಸ್ಕಾರ ಹಾಕ್ತಾರೆ. ಅಂದರೆ ನಾವು ಮಾಡಿದ್ದು ತಪ್ಪಾಯಿತು, ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಇದು ಯಾವ ಕಾನ್ಸೆಪ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಹತ್ಯೆಯನ್ನು ನಡೆಸಿದಲ್ಲದೆ ಅಷ್ಟೊಂದು ಭೀಕರವಾಗಿ ಅಂದರೆ ಬ್ರೂಟಲ್ ಆಗಿ ಹತ್ಯೆಯನ್ನು ನಡೆಸಿ ದೇವರ ಹಿಂದೆ ಮುಂದೆ ಹೋಗಿ ಒಂದು ಬುರೆ ಇಟ್ಟರೆ ಇದನ್ನು ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂದು ಅದೇ ರೀತಿಯಾದಂತಹ ಅಂದರೆ ಅವರು ಯಾವ ಒಂದು ಪ್ರಕ್ರಿಯೆಯನ್ನು ನಡೆಸಿದರು, ಯಾವ ರೀತಿ ಅವರು ಕೊಲೆಯಾದ ಬಳಿಕ ನಡೆದುಕೊಂಡ್ರು ಅದರ ಒಂದು ಸ್ಥಳ ಮಹಜರನ್ನು ಇಂದು ಮಾಡಲಾಗಿತ್ತು. ಮೊದಲಿಗೆ ಅವರನ್ನು ಸ್ಟೋನಿ ಪಬ್ಗೆ ಒಂದು ಕರೆದುಕೊಂಡು ಹೋಗಲಾಗಿತ್ತು. ನಂತರ ಅವರನ್ನು ನೆಕ್ಸ್ಟ್ ಒಂದು ವಿಚಾರಣೆ ನಡೆಸಿದಂತಹ ಬಳಿಕ ಅಂದರೆ ಅಲ್ಲಿ ಏನೇನಾಗಿದೆ ಅದೆಲ್ಲ ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದೋಗಿದೆ. ನೆಕ್ಸ್ಟ್ ಫರ್ದರ್ ಇವರು ಏನು ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಮರ್ಡರ್ ಮಾಡಿಬಿಟ್ಟು ನಾನು ಹೊಸ ಬಟ್ಟೆಯನ್ನು ಹಾಕಿದ್ದೀವಿ ಅಂತೇಳಿ. ಹೀಗಾಗಿ RR ನಗರದಲ್ಲಿರುವಂತಹ ಒಂದು ಪ್ರತಿಷ್ಠಿತ ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ಬಟ್ಟೆಯನ್ನು ಚೇಂಜ್ ಮಾಡ್ತಾರೆ. ಬಟ್ಟೆಯನ್ನು ಚೇಂಜ್ ಮಾಡಿದ ಬಳಿಕ ಅಲ್ಲಿಯೇ ಅನತಿ ದೂರದಲ್ಲಿದ್ದಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಪ್ಪ ಒಂದು ಕೈ ಮುಗಿಯುವಂತಹ ಮುಖಾಂತರ ನಾವು ಮಾಡಿದ ತಪ್ಪನ್ನು ಮನ್ನಿಸಿ ಅಂತ ಹೇಳಿ ಅವರೊಂದು ಕ್ಷಮೆ ಕೇಳುವಂತಹ ಒಂದು ಕೆಲಸವನ್ನು ಮಾಡಿದರು ಅಂತ ಹೇಳಿ ವಿಚಾರಣೆ ವೇಳೆ ಹೇಳಿಕೊಂಡಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಒಂದು ಪ್ರೊಸೀಜರ್ ಕೂಡ ಇರುತ್ತೆ, ಕಾನೂನು ಒಂದು ಪೊಲೀಸ್ ಪ್ರೊಸೀಜರ್ ಇರುವಂತಹ ಒಂದು ಕಾರಣದಿಂದಾಗಿ ಅವರು ಎಲ್ಲೆಲ್ಲಿ ಹೋದರೂ ಅದೆಲ್ಲ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದಾರೆ. ಈಗ ಸದ್ಯ ಅವರೆಲ್ಲರನ್ನೂ ಕೂಡ ಅಂದರೆ ಆ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ವಿಡಿಯೋ ಚಿತ್ರೀಕರಣ ಅಂತ ಮಾಡುವಂತಹ ಮುಖಾಂತರ ಒಂದು ಒಂದು ದಾಖಲು ಮಾಡಿಕೊಂಡಿದ್ದಾರೆ. ಹಾಗೂ ದೇವಸ್ಥಾನದಲ್ಲಿರುವಂತಹ ಒಂದಷ್ಟು CCTVಗಳು ಅಂದರೆ ಅವರು ಯಾವ ಸಮಯಕ್ಕೆ ಹೋದರು, ಯಾವ ಟೈಮಲ್ಲಿ ಅವರು ಕೈ ಮುಗಿದ್ರು ಅದೆಲ್ಲದರ ಒಂದು CCTVಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಅದರ CCTVಗಳನ್ನು ಕೂಡ ಒಂದು ತಮ್ಮ ಒಂದು ಸುಪರ್ದಿಗೆ ಅಂದರೆ ತಮ್ಮ ಒಂದು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಸದ್ಯ ಮತ್ತೆ ಅವರನ್ನು AP ನಗರದ ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ಮುಂದೆ ಒಂದು ವಿಚಾರಣೆ ಅಂದರೆ ಯಾವ ರೀತಿ ನೆಕ್ಸ್ಟ್ ಇಷ್ಟೆಲ್ಲ ಆಯ್ತಲ್ಲ ಮತ್ತೆ ಮುಂದೆ ಏನು ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರಣೆಯನ್ನು ಇನ್ನೇನು AP ನಗರ ಪೊಲೀಸರು ಮುಂದುವರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.